ರಾಜ್ಯದಾದ್ಯಂತ 80,000 ಪೊಲೀಸರ ನಿಯೋಜನೆಯಾಗಿದೆ. ಇವತ್ತಿನ ಬಂದ್ನಲ್ಲಿ ಯಾವುದೇ ಸಮಸ್ಯೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ. ಆನೇಕಲ್ನಲ್ಲಿ ಕಾವೇರಿ ಹೋರಾಟದ ಕಾವು ಹೆಚ್ಚಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಆನೇಕಲ್ನ ಗಡಿಭಾಗ ಸೋಲೂರಲ್ಲಿ ಪ್ರತಿಭಟನೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೀತಾ ಇದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆನೇಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ದನ್ನ ನೀವು ನೋಡಿದ್ರಿ. ಇನ್ನು ಕಾವೇರಿ ಕೊಳ್ಳದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಮೈಸೂರಿನಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಮಧುಸೂದನ್ ಲೈವ್ ನಲ್ಲಿದ್ದಾರೆ. ಮಧುಸೂದನ್, ಮಂಡ್ಯದ ಸನ್ನಿವೇಶಗಳನ್ನ ನೋಡಿದ್ವಿ, ನಿರಂತರ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನವೂ ಒಂದೊಂದು ಪ್ರತಿಭಟನೆ ಮಂಡ್ಯದಲ್ಲಿರುತ್ತೆ. ಮೈಸೂರಿನಲ್ಲಿ ಕರ್ನಾಟಕ ಬಂದ್ ಆರಂಭ ಆಗಿದೆ, 6 ಗಂಟೆಯಿಂದ ಆರಂಭ ಆಗಿದೆ. ಹೇಗಿದೆ ಸಿಚುವೇಶನ್ ಅಲ್ಲಿ? ಭಾವನ, ಮೈಸೂರಿನಲ್ಲಿ ಯಾವ ರೀತಿಯಾಗಿ ಕರ್ನಾಟಕ ಬಂದನ್ನು ಆಚರಿಸ್ತಾ ಇದ್ದಾರೆ, ಕಾವೇರಿಯ ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ ಅದರ ವಿರುದ್ಧವಾಗಿ ಯಾವ ರೀತಿಯಾಗಿ ಜನ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ, ಜೊತೆಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋದಕ್ಕೆ ಮೈಸೂರಿನಲ್ಲಿ ಬೆಳಗ್ಗೆ ಇರತಕ್ಕಂಥ ವಾತಾವರಣವೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ, ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ಇಲ್ಲಿಂದ ಬೆಳಗ್ಗೆಯಿಂದನೂ ಕೂಡ ಕೇವಲ ಯಾವುದೇ ಒಂದೇ ಒಂದು ಬಸ್ ಕೂಡ ಆಪರೇಟ್ ಆಗ್ತಾ ಇಲ್ಲ, ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇಲ್ಲೇ ನಾವು ಗಮನಿಸಬಹುದು, ಮೈಸೂರು ಭಾಗದಲ್ಲಿರ್ತಕ್ಕಂಥ ಹೋರಾಟಗಾರರೇನಿದ್ದಾರೆ ಕಾವೇರಿ ಹೋರಾಟವನ್ನು ಬಹಳ ತೀವ್ರಗತಿಯಲ್ಲಿ ಕೈಗೊಂಡಿದ್ದಾರೆ ಅನ್ನೋದು. ಆ ಹಿನ್ನೆಲೆಯಲ್ಲೇ ಕೂಡ ಈಗ ಯಾವುದೇ ರೀತಿಯಾದಂಥ ಒಂದು ಪ್ರಯಾಣಿಕರನ್ನು ಕೂಡ ನಾವು ಇಲ್ಲಿ ಕಂಡು ಬರ್ತಾ ಇಲ್ಲ. ಕಾವೇರಿ ಕ್ರಿಯಾ ಸಮಿತಿ ಹೆಸರಿನಲ್ಲಿ ವಿವಿಧ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮೈಸೂರಿನಾದ್ಯಂತ ಮಾಡ್ತಾ ಇರತಕ್ಕಂಥದ್ದು. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯವೂ ಕೂಡ ಸುಮಾರು 700 ಬಸ್ಗಳು ಆಪರೇಟ್ ಆಗ್ತಾ ಇದ್ವು, ಆದರೆ ಯಾವುದೇ ಒಂದು ಬಸ್ ಕೂಡ ಬೆಳಗ್ಗೆಯಿಂದನೂ ಕೂಡ ಆಪರೇಟ್ ಆಗಿಲ್ಲದೆ ಇರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಯಾರು ಕೂಡ ಬಲವಂತವಾಗಿ ಬಂದನ್ನು ಮಾಡಲಿಕ್ಕೆ ಮೈಸೂರಿನಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಒಂದು ಪ್ರಯಾಣಿಕರು ಸಂಚಾರ ಮಾಡ್ತಾರೆ, ಜೊತೆಗೆ KSRTC ಬಸ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸರು ತಮ್ಮ ರೋಲ್ ಅನ್ನು ಕೂಡ ಪ್ಲೇ ಮಾಡಲಿಕ್ಕೆ ಬೆಳಗ್ಗೆಯಿಂದನೂ ಸರ್ವಸನ್ನದ್ಧ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಈಗ ಎಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಬಂದಿದ್ದಂಥ ಪ್ರಯಾಣಿಕರು ಕೂಡ ಇಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ. ಅಂಥವ್ರಿಗೆ ಯಾರಿಗೂ ಕೂಡ ಒಂದು ಪ್ರಯಾಣಿಕರು ಬೀದಿಗೆ ಬಂದು ಅವರು ಸಂಚಾರವನ್ನು ಮಾಡಿದ್ರೆ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಳಿಕ್ಕೂ ಕೂಡ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಆದರೆ ಏನು ಇವತ್ತು ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ಬಂದ ಕರೆ ಏನಿದೆ, ಬಂದು ಬಹಳ ಜೋರಾಗಿ ಆಗುವಂಥದ್ದು. ಅವರು ಹೇಳಿದ್ದಾರೆ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಅದೇನಿದೆ ಅದು ಯಾರು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳುವಂಥ ಕೆಲಸ ಪೊಲೀಸರಿಗೆ ಇರ್ತಕ್ಕಂಥದ್ದು. ಬನ್ನಿ, ಈಗ ಕಮಿಷನರ್ ನಮ್ಮ ಜೊತೆಗಿದ್ದಾರೆ ಸರ್. ಇವತ್ತಿನ ಬಂದ್ ಏನಿದೆ, ಬಂದು ಪ್ರತಿಭಟನೆ ಎಲ್ಲೆಲ್ಲಿರುತ್ತೆ, ಪೊಲೀಸರು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ? ಬಂದ್ ಮಾಡೋಕ್ಕೆ ಅಂತ ಕರೆ ಮಾಡಿದ್ರೆ ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಮೈಸೂರು ನಗರದಲ್ಲಿನೂ ಸುಮಾರು 90% ಸಂಘಟನೆಗಳು ಏನೇನಿದೆ ಎಲ್ಲ ಅದು ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದಾರೆ, ಕೆಲವರು ನಮ್ಮ ಆಫೀಸ್ಗೆ ಬಂದು ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ನಿನ್ನೆ ಎಲ್ಲರ ಜೊತೆ ಮೋಸ್ಟ್ ಆಫ್ ದ ಲೀಡರ್ಸ್ ಎಲ್ಲ ಲೀಡರ್ ಜೊತೆ ಅವ್ರ ಜೊತೆ ಮಾತಾಡಿದ್ವಿ, ಅವರಿಗೆ ನಾವು ಒಂದು ಅಡ್ವೈಸರು ಕೊಟ್ಟಿದ್ದೀವಿ. ಈ ಮಾನ್ಯ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಬಲವಂತವಾಗಿ ಯಾರು ಮಾಡಿಸಬಾರದು ಅಂತ ಹೇಳಿಬಿಟ್ಟು ಅದೇನಿದೆ ಅದು ಕೊಟ್ಟಿದ್ವಿ. ಮತ್ತು ಅವರಿಗೆ ನಮ್ಮ ಹಳೆ DC ಆಫೀಸ್ ಕಡೆನೂ ಒಂದು ಜಾಗ ಕೊಟ್ಟಿದ್ದೀವಿ, ಪ್ರತಿಭಟನೆ ಮಾಡೋಕ್ಕೆ ಜಾಗ ಕೊಟ್ಟು ಅಲ್ಲಿ ಮಾಡಿಕೊಳ್ಳಿ ಅಂತಲೇ ಹೇಳಿದ್ದೀವಿ ಅವರು. ಬಟ್ ಕೆಲವರು ಏನಂದರೆ ನಾವು ಹೊಸರಡಿ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಕಡೆ ಸೇರಿಕೊಂಡು ಅಲ್ಲಿಂದ ಹೊಸ DCP ಆಫೀಸ್ಗೆ ಹೋಗಿ DC ಅವರಿಗೆ ಮನವಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೇಳಿದ್ದಾರೆ. ಕೆಲವರು ಇಲ್ಲಿ ಬಂದು ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಅದು ನಮ್ಮ ಸಬರ್ಬನ್ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಬರ್ಕೊಂಡಿದ್ದಾರೆ. ಸೊ ಇಲ್ಲಿನೂ ಎಲ್ಲ ರೀತಿಯಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ನಗರದಲ್ಲಿನೂ ಎಲ್ಲ ಇಂಪಾರ್ಟೆಂಟ್ ಪ್ರಮುಖ ಪ್ಲೇಸಸ್ ಎಲ್ಲಿ ಎಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಸಾಧ್ಯತೆ ಇದೆಯೋ ಎಲ್ಲ ಕಡೆನೂ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸರ್, ಕೆಲವರು ರೈಲನ್ನು ತಡಿತೀವಿ ಅನ್ನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಪ್ರತಿಭಟನಾಕಾರರು, ಅಲ್ಲಿ ಯಾವ ರೀತಿಯಾದ ಬಂದೋಬಸ್ತ್ ಇದೆ ಸರ್? ಈಗ ರೈಲ್ವೆ ಆಫೀಸರ್ ಜೊತೆ ಮಾತಾಡಿದ್ದೀವಿ, ನಮ್ಮ ಮಂಡಿ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ರೈಲ್ವೆ ಸ್ಟೇಷನ್ ಬರುತ್ತದೆ, ಆಫೀಸ್ ಜೊತೆ ಮಾತಾಡಿದ್ದೀವಿ. ಅವರು ಪೊಲೀಸ್ ಏನು ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಏನಿದ್ದು ರೈಲ್ವೆ ಪೊಲೀಸರು ಹಾಕ್ಕೊಂಡಿದ್ದಾರೆ, ಅವರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಹಾಕ್ಕೊಂಡಿದ್ದಾರೆ, ಜೊತೆಯಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಆಗಿ ನಾವಿದ್ದೇವೆ. ಬಟ್ ಇಲ್ಲಿ ಏನೋ ರೈಲ್ವೆ ಸ್ಟೇಷನ್ಗೆ ಹೋಗಿ ಮುತ್ತಿಗೆ ಹಾಕೋದಾಗಲಿ ಟ್ರೈನ್ ತಡೆಯೋದಾಗಲಿ ಆ ರೀತಿಯಲ್ಲಿ ಯಾರು ಕಂಡು ಬರ್ತಾ ಇಲ್ಲ. ಬಟ್ ಇಲ್ಲಿನೂ ಕರೆ ಮಾಡಿದವರು ಮಾಡ್ತೀವಿ ಅಂತ ಕೆಲವರು ಹೇಳಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಗೊತ್ತಾಗಿದೆ. ಬಟ್ ಆ ರೀತಿಯಲ್ಲಿ ಯಾವ ರೀತಿ ಮಾಡಬಾರದ ರೀತಿಯಲ್ಲೆಲ್ಲ ಎಚ್ಚರಿಕೆ ತಗೊಂಡಿದ್ದಾರೆ.
ಇವತ್ತು ಬಂದಿನ ಬಹಳ ಪ್ರಮುಖವಾದ ಒಂದು ಘಟ್ಟ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಹೆದ್ದಾರಿಯನ್ನ ತಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಆ ರೀತಿಯಾದ ಒಂದು ಪರಿಸ್ಥಿತಿ ಇದೆಯಾ? ಆ ರೀತಿ ಪರಿಸ್ಥಿತಿ ಏನಿಲ್ಲ, ನಮ್ಮ ಕೆಂಪೇಗೌಡ ಜಂಕ್ಷನ್ ಇಂದ ಟುವರ್ಡ್ಸ್ ಬ್ಯಾಂಗ್ಳೂರು ನಮ್ದೊಂದು 5 ಕಿಲೋಮೀಟರ್ ಬರುತ್ತೆ, ಅಲ್ಲೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದೀವಿ. ಆ ಹೆದ್ದಾರಿ ಮೇಲೆ ಬಂದು ಹೆದ್ದಾರಿನ ಬ್ಲಾಕ್ ಮಾಡುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯಾವ ಸಂಘಟನೆಗಳನ್ನು ಹೋಗುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಬಟ್ ಎಲ್ಲರಿಗೂ ಹೇಳಿದೀವಿ ಅಲ್ಲಿ ಬ್ಲಾಕ್ ಮಾಡಿದ್ರೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಾಗಿರುತ್ತೆ ಹೆದ್ದಾರಿ ಬ್ಲಾಕ್ ಮಾಡಕ್ಕೆ ಹೋದರೆ. ಸೊ 144 ಸೆಕ್ಷನ್ ಏನಿಲ್ಲ, ಬಟ್ ಒಂದು ಎಲ್ಲ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಲ್ಲಿ. ಥ್ಯಾಂಕ್ ಯು. ಇದು ಮೈಸೂರು ಪೊಲೀಸ್ ಕಮಿಷನರ್ ಹೇಳ್ತಾ ಇರುವಂತದ್ದು. ಇನ್ನು ಉಳಿದಂತೆ ಏನು ಮೈಸೂರಿನಲ್ಲಿ ಒಂದು ಬಂದ್ ಏನಿದೆ, ಬಂದ್ಗೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಹೋಟೆಲ್ನ ಮಾಲೀಕರು ಏನಿದ್ದಾರೆ, ಹೋಟೆಲ್ನ ಮಾಲೀಕರು ನಿನ್ನೆ ಕೂಡ ಬಂದ್ಗೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಹೋಟೆಲನ್ನ ಮುಚ್ಚೋದ್ರ ಮೂಲಕವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ವರ್ತಕರು, ಎ ಪಿ ಎಂ ಸಿಯ ವರ್ತಕರು ಮತ್ತೆ ಅಮಾಲಿಗಳು, ಬೀದಿ ಬದಿ ವ್ಯಾಪಾರಿಗಳು, ಆಟೋ ಟ್ಯಾಕ್ಸಿಗಳು, ಅದೇ ರೀತಿಯಾಗಿ ಖಾಸಗಿ ಸಾರಿಗೆ ವಾಹನಗಳೇನಿವೆ ಆ ವಾಹನಗಳ ಮಾಲೀಕರು ಮತ್ತು ಚಾಲಕರು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಕೇವಲ ಒಂದು ಬಸ್ ಅಷ್ಟೇ ಇರ್ತಕ್ಕಂಥದ್ದು, ಅದು ಕೂಡ ಆಪರೇಟ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ತಮಿಳುನಾಡಿಗೂ ಸೇರಿದಂತೆ ರಾಜ್ಯದ ಜಿಲ್ಲೆಯ ಏನು ರಾಜ್ಯದ ವಿವಿಧ ಜಿಲ್ಲೆಗಳು ಜೊತೆಗೆ ಜೇತದ ಸುಮಾರು 6ಕ್ಕೂ ಹೆಚ್ಚು ರಾಜ್ಯಗಳಿಗೆ ಇಲ್ಲಿಂದ ನೇರವಾಗಿ ಬಸ್ಗಳು ಕನೆಕ್ಟ್ ಆಗಿರ್ತವೆ. ಆದರೆ ಎಲ್ಲಿಗೂ ಕೂಡ ಬಸ್ಗಳು ಸದ್ಯಕ್ಕಂತೂ ಆಪರೇಟ್ ಮಾಡ್ತಾ ಇಲ್ಲ. ಇನ್ನು ಒಂದು ಗಂಟೆಗಳನ್ನ ಆಧರಿಸಿ ನಂತರದಲ್ಲಿ ಏನಾದರೂ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದರೆ ಅದನ್ನ ಆಧರಿಸಿ, ಜೊತೆಗೆ ಪ್ರತಿಭಟನೆ ಕಾವು ಎಲ್ಲಾದರೂ ಕಡಿಮೆ ಇದೆ, ಬಸ್ಗಳು ಓಡಾಟವನ್ನ ಮಾಡಬಹುದು ಅನ್ನೋದೇನಾದ್ರೂ ಅನ್ಸಿದ್ರೆ ಮಾತ್ರ ಖಂಡಿತವಾಗ್ಲೂ ಕೂಡ ತಮಿಳುನಾಡಿನ ಕುತಂತ್ರ ರಾಜಕಾರಣ, ತಮಿಳುನಾಡಿನ ಕುತಂತ್ರ ರಾಜಕಾರಣ ಇದೆಯಲ್ಲ, ಕನ್ನಡಿಗರ ಮೇಲೆ ದೊಡ್ಡ ಬರೆ ನಿಲ್ದಿದೆ. ಇವತ್ತು ಸ್ಟಾಲಿನ್ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದೀವಿ, ಸಾಂಖ್ಯತೆಗೆ ಮಾಡಿದ್ದೀವಿ. ನಾಡಿನ ಜನರು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಕನ್ನಡಿಗರ ಅಸ್ಮಿತೆಯನ್ನು, ಕಾವೇರಿಯ ಅಸ್ಮಿತೆಯನ್ನು ನಾಡಿನ ಜನರು ಕಾಪಾಡಬೇಕು ಅಂತ ಸಾಂಕೇತಿಕ ಹೋರಾಟದ ಮುಖಾಂತರ ಪೊಲೀಸ್ ಆಡಳಿತ ಇವತ್ತು ಸಾರ್ವಜನಿಕರ ಹಿತಾಸಕ್ತಿಗಿಂತ ಸರ್ಕಾರದ ಹಿತಾಸಕ್ತಿ ಒಂದು ರೀತಿ ಪಾಳೆಗಾರಿಕೆ ಆಗ್ಬಿಟ್ಟಿದೆ. ಇದನ್ನು ನಾವು ನಾಳೆ ಖಂಡಿಸ್ತೀವಿ. ಇಡೀ ಒಕ್ಕೂಟ, ವಾಟಾಳ್ ನಾಗರಾಜ್ ಆಗಿರ್ಬೋದು, ಸಾರಾ ಗೋವಿಂದ ಆಗಿರ್ಬೋದು, ಈ ಒಂದು ದಬ್ಬಾಳಿಕೆ ಇದೆಯಲ್ಲ, ಇದನ್ನು ಖಂಡಿಸ್ತೀವಿ. ಆಯ್ತು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.